ಇವತ್ತು ರಾಜ್ಯ ರಾಜಕಾರಣದಲ್ಲಿ ಒಂದು ಬೆಳವಣಿಗೆ ಆಗಿತ್ತು. ಅದು ಬೆಳಗ್ಗೆ ಸಚಿವರಾಗಿರುವಂತ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಮಾಜಿ ಸಂಸದ ಕೆ ಹೆಚ್ ಮುನಿಯಪ್ಪ ಅವರು ಭೇಟಿ ಮಾಡಿ ಸುಮಾರು 1.5 ಗಂಟೆಗಳ ಕಾಲ ಸುದೀರ್ಘವಾದಂತ ಚರ್ಚೆಯನ್ನ ನಡೆಸಿದ್ರು. ಆ ದೃಶ್ಯಾವಳಿ ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ಸೆರೆ ಆಗಿತ್ತು. ಆದರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ನಲ್ಲೇ ಇರ್ತೀನಿ, ಕಾಂಗ್ರೆಸ್ನಲ್ಲೇ ಸಕ್ರಿಯವಾಗಿ ಮುಂದುವರಿತೀನಿ, ಕಾಂಗ್ರೆಸ್ ಅನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗುವ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಮಾಜಿ ಸಂಸದರಾಗಿರುವಂತ ಕೆ ಹೆಚ್ ಮುನಿಯಪ್ಪ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಇವತ್ತು ಬೆಳಗ್ಗಿನ ಭೇಟಿಯಲ್ಲಿ ಭೇಟಿಯಿಂದ ಆದಂತ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಕೆ ಹೆಚ್ ಮುನಿಯಪ್ಪ ಅವರು. ಕಾಂಗ್ರೆಸ್ ಪಕ್ಷ ಬಿಡುವ ಪ್ರಶ್ನೆನೇ ಇಲ್ಲ. ರಾಜ್ಯ ಪ್ರವಾಸದ ನಂತರ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ನಡೆ ಪ್ರಕಟಣೆ ಮಾಡ್ತೀರಿ? ಇಲ್ಲ, ಅಂತದ್ದೇನೂ ಇಲ್ಲ. ಪಕ್ಷದಲ್ಲಿ ಸಕ್ರಿಯವಾಗಿದ್ದೀವಿ. ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡ್ತಾರೆ. ನೀವು ಕಲಿಬೇಕಾ, ನೀವು ಮಾಡಬೇಕಾ, ಮತ್ತೆ ಆಗ್ತಾಡ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪಕ್ಷದಲ್ಲಿ ಮುಂದುವರಿತೀವಿ. ಒಂದು ತಿಂಗಳ ಗಡುವು ತಂದು ಕೊಟ್ಟಿದ್ರೆ ನೀವು ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯ ನಾಯಕರು ನನ್ನ ನೋವನ್ನ ಗಮನಿಸ್ತಾರೆ, ಆಲಿಸ್ತಾರೆ ಅಂತ. ಒಂದು ತಿಂಗಳು ಮೇಲೆ ಆಗಿದೆ, ನಿಮ್ಮ ನೋವನ್ನ ಆಲಿಸಿದಾರ? ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು, ಹರಿಪ್ರಸಾದ್ ಅವರು ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರು, ಚಂದ್ರಶೇಖರ್ ರಾಜ್ಯಸಭಾ ಸದಸ್ಯರು ಮತ್ತು ಎಚ್ ಕೆ ಪಾಟೀಲ್ರವರು ಎಲ್ಲ ಒಟ್ಟಿಗೆ ಬಂದು ಸುಮಾರು 1 ಗಂಟೆ ಕಾಲ ಚರ್ಚೆ ಮಾಡಿದ್ದಾರೆ. ಪಕ್ಷದಲ್ಲಿ ಯಾವುದೇ ಕಾರಣಕ್ಕೆ ಸಕ್ರಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಲ್ಲಿ ಯಾವುದರಲ್ಲಿ ಕೂಡ ಎಂದಕ್ಕೆ ಹೋಗುವಂಥದ್ದಿಲ್ಲ. ಇತ್ತೀಚೆಗೆ ನಡೆದಂಥ ಕೋಲಾರ, ಈ ಸೋನಿಯಾ ಗಾಂಧಿಯವರನ್ನು ಇಡಿಯವರು ವಿಚಾರಣೆ ಮಾಡಿದಕ್ಕೆ ಪ್ರೊಟೆಸ್ಟ್ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾತ್ರವಹಿಸಿದ್ದೆ. ಮತ್ತು ಎರಡನೇದಾಗಿ ಬಹಳ ಮುಖ್ಯವಾದಂಥ ಕಾರ್ಯಕ್ರಮ 75 ಕಿಲೋಮೀಟರನ್ನು ನಡಿಗೆ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದ್ರಲ್ಲಿ ಸುಮಾರು 8 ಕಿಲೋಮೀಟರಷ್ಟು ಕೋಲಾರ ಜಿಲ್ಲೆಯಲ್ಲಿ 10,000 ಜನ ಒಳಗೊಂಡು ನಾನು ಪಾದಯಾತ್ರೆ ಕೂಡ ಮಾಡಿದ್ದೇನೆ. ಇಂಥದ್ದೆಲ್ಲ ಕೂಡ ಊಹಾಪೋಹಗಳಿದೆ. ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿತೀನಿ.